ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ ಲೆವೆನ್. ನಾನು ಹರೀಶ್ ನಾಗರಾಜು. ನಿಮ್ಮ ಮಕ್ಕಳು ಆನ್ಲೈನ್ ಕ್ಲಾಸ್ ಕಲಿತಿದ್ದಾರೆ. ನಿಮ್ಮ ಮಕ್ಕಳು ಕಲಿಕಾ ಸಾಮರ್ಥ್ಯ ಹೇಗಿದೆ? ಮಕ್ಕಳನ್ನು ಕಾಡ್ತಾ ಇದೆ ಹೊಸ ರೀತಿಯ ಸಮಸ್ಯೆ. ಶಾಕಿಂಗ್ ರಿಪೋರ್ಟ್ ನಿಮ್ಮುಂದೆ ಇಡ್ತಾ ಇದ್ದೀವಿ. ಆನ್ಲೈನ್ ಸೈಡ್ ಎಫೆಕ್ಟ್. ಕೊರೋನಾ ಬಂತು, ಲಾಕ್ಡೌನ್ ಆಯಿತು, ಶಾಲೆಗಳು ಬಂದ್ ಆಗಿತ್ತು, ಶಿಕ್ಷಣ ಕೂಡ ಬಂದ್ ಆಯಿತು. ನಮ್ಮೆಲ್ಲರಿಗೂ ಗೊತ್ತಿದು ಆನ್ಲೈನ್ ಕ್ಲಾಸ್ಗಳು ಶುರುವಾಯಿತು. ಹಾಗಾದರೆ ಮುಂದೆ ಏನೇನಾಗ್ತಾ ಇದೆ? ಆನ್ಲೈನ್ನಲ್ಲಿ ಎಲ್ಲವನ್ನೂ ಕೂಡ ಮಕ್ಕಳು ಕಲಿತಿದ್ದಾರೆ. ಶಾಲೆಗಳು ಬಂದ್ ಆಗಿದ್ದರಿಂದ ಬೇರೆ ಮಾರ್ಗ ಇಲ್ಲ, ಆನ್ಲೈನ್ನಲ್ಲೇ ಕಲಿಬೇಕಾದಂತಹ ಅನಿವಾರ್ಯತೆ. ಸೈಲೆಂಟಾಗಿ ಆಗೋಗಿದೆ ಮಕ್ಕಳಿಗೆ ಒಂದು ಸೈಡ್ ಎಫೆಕ್ಟ್ನ ಲಕ್ಷಣ. ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಕೊರೋನಾ ಟೈಮ್ನಲ್ಲಿ ಶಿಕ್ಷಣದ ಮೇಲೆ ಎಫೆಕ್ಟ್ ಆಯಿತು. ಶಾಲೆಯಲ್ಲಿ ಕಲಿತಿದ್ದನ್ನೆಲ್ಲ ಮಕ್ಕಳು ಮರೆತುಬಿಟ್ಟಿದ್ದಾರ? ಮಕ್ಕಳ ಕಲಿಕಾ ಸಾಮರ್ಥ್ಯದ ಮೇಲೆ ಕೊಡಲಿ ಪೆಟ್ಟು. ಈ ಹಿಂದೆ ಕಲಿತದ್ದನ್ನೇ ಮಕ್ಕಳು ಮರೆತಿದ್ದಾರೆ. ಇನ್ನೂ ಹೊಸದನ್ನು ಕಲಿಯೋದಾದರೂ ಹೇಗೆ? ಅಜೀಂ ಪ್ರೇಮ್ಜಿ, ವಿಶ್ವವಿದ್ಯಾಲಯದ ಸರ್ವೆ ಅಂಶ ಇದೀಗ ಬಹಿರಂಗಗೊಳಿಸ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಶಾಲೆಗಳು ಮುಚ್ಚಿದ್ದರಿಂದ ಕಲಿಕೆಯಲ್ಲಿ ಭಾರಿ ನಷ್ಟ ಆಯಿತು. ಲಾಕ್ಡೌನ್ ಮುಂಚೆ ಕಲಿತದ್ದನ್ನೆಲ್ಲ ಮಕ್ಕಳು ಮರೆತಿದ್ದಾರೆ. ಗಣಿತ ಭಾಷೆಯ ಕಲಿಕೆಯನ್ನೇ ಮಕ್ಕಳು ಮರೆತುಬಿಟ್ಟಿದ್ದಾರಂತೆ. ಇದು ನಾವು ಹೇಳ್ತಿರೋದಿಲ್ಲ, ಅಜೀಂ ಪ್ರೇಮ್ ಜಿ ವಿವಿಯ ಸರ್ವೆ ಅಂಶ ಎಲ್ಲ ಮಾಹಿತಿಗಳನ್ನು ಬಹಿರಂಗಗೊಳಿಸಿದೆ. ಅಫ್ಕೋರ್ಸ್, ಮಕ್ಕಳು ಶಾಲೆಗೆ ಬಂದು ಅಲ್ಲಿ ಹಲವಾರು ಆಕ್ಟಿವಿಟೀಸ್ಗಳ ನಡುವೆ ಅವರ ಲವಲವಿಕೆ, ಓದಬೇಕು ಅನ್ನೋ ಹಂಬಲ, ಜೊತೆಗೆ ಅವರ ಏನೋ ಫ್ರೆಂಡ್ಸ್ ಇರ್ತಾರೆ ಅವ್ರ ಜೊತೆ ಎಲ್ಲ ಒಂದಷ್ಟು ಮಾತು, ಎಕ್ಸ್ಚೇಂಜ್ ಆಫ್ ಥಾಟ್ಸು, ಇದೆಲ್ಲ ಒಂದು ಪ್ರೊಸೆಸ್ ಇತ್ತು. ಸಡನ್ನಾಗಿ ಒಂದು ವರ್ಷ ಹಂಗೆ ನೋಡೋಕ್ಕೋದ್ರೆ ಬೇರೆಯವ್ರಿಗೆಲ್ಲ ಲಾಕ್ಡೌನ್ ಓಪನ್ ಆಗಿದೆ. ಅದೇ ಸ್ಕೂಲು ಮಕ್ಕಳು ಅಂದಾಗ ಮಕ್ಕಳಿಗೆ ಸ್ಕೂಲ್ಗೆ ಹೋಗದೆ ಇರೋದೇ ಇನ್ನೂ ಲಾಕ್ಡೌನೇ. ಹಾಗಾಗಿ ಸರ್ವೆ ರಿಸಲ್ಟ್ ಇದನ್ನು ಬಹಿರಂಗಪಡಿಸ್ತಾ ಇದೆ. ಗಣಿತ ಮತ್ತು ಭಾಷೆಯನ್ನು ಮರ್ತೇ ಬಿಟ್ಟಿದ್ದಾರೆ ಮಕ್ಕಳು ಅನ್ನೋದು ಸರ್ವೆ ಅಂಶ ಹೇಳ್ತಾ ಇದೆ. ಸಣ್ಣ ವಾಕ್ಯಗಳನ್ನು ಓದೋದು ಕೂಡ ಕಷ್ಟ ಆಗ್ತಾ ಇದೆ ಮಕ್ಕಳಿಗೆ. ತಮ್ಮದೇ ಮಾತಿನಲ್ಲಿ ವಿವರಿಸೋದು ಇವೆಲ್ಲವೂ ಕೂಡ ಮಕ್ಕಳು ಮರ್ತುಬಿಟ್ಟಿದ್ದಾರೆ. ನಿಮ್ಮ ಮಕ್ಕಳ ಕಲಿಕಾ ಸಾಮರ್ಥ್ಯ ಹೇಗಿದೆ ಅನ್ನೋದನ್ನು ಅನಲೈಸ್ ಮಾಡಿದ್ದಾರೆ. ವಾಕ್ಯಗಳನ್ನು ಅರ್ಥೈಸ್ಕೊಳ್ಳೋದು, ಕೂಡೋದು, ಕಳೆಯೋದು ಇವೆಲ್ಲವನ್ನು ಕೂಡ ಮಕ್ಕಳು ಈಗ ಯೋಚನೆ ಮಾಡ್ತಿದ್ದಾರೆ. ಹೌದಾ, ಇದಿತ್ತ ಇಲ್ವಾ, ಈ ಥರದ್ದೆಲ್ಲ. ಬಿಕಾಸ್ ಮನೆಯಲ್ಲಿ ಅಷ್ಟೊಂದು ಸೀರಿಯಸ್ ಆಗಿ ಅವೆಲ್ಲವೂ ಕೂಡ ನಡೆಯಲ್ಲ, ಆಗಲ್ಲ ಹಂಗೆ. ಸೊ ಹಾಗಾಗಿ ಮಕ್ಕಳು ಇದರ ಹಿಂದೆ ಬಿದ್ದಿದ್ದಾರೆ. ತಮ್ಮದೇ ಮಾತಿನಲ್ಲಿ ಅದನ್ನು ಪದ ಕಟ್ಟಿ ಹೇಳೋದಕ್ಕೆ ಇವೆಲ್ಲವೂ ಕಷ್ಟ ಆಗ್ತಿದೆ. ಎಕ್ಸಾಮಿನೇಷನ್ಸ್ಗಳಿರಲ್ಲ, ಯಾವುದೇ ಅಲ್ಲಿ ಓರಲ್ ಟೆಸ್ಟ್ಗಳಿರಲ್ಲ, ಯಾವುದು ನಡೆದಿಲ್ಲ ಹಂಗೆ ನೋಡೋಕ್ಕೋದ್ರೆ. ಸೊ ಹಾಗಾಗಿ ಜನವರಿ 2021ರಲ್ಲಿ ಅಧ್ಯಯನ ಮಾಡ್ತಾರೆ. 5 ರಾಜ್ಯಗಳ 1137 ಶಾಲೆಗಳನ್ನು ತಗೋತಾರೆ. 16,000ಕ್ಕೂ ಹೆಚ್ಚು ಪ್ರಾಥಮಿಕ ಶಾಲಾ ಮಕ್ಕಳ ಅಧ್ಯಯನ ಮಾಡಿದ್ದಾರೆ. 2,000 ಶಿಕ್ಷಕರು ಮತ್ತು 400 ಕಾರ್ಯಕರ್ತರಿಂದ ಸರ್ವೆ ನಡೆದಿದೆ ಇದ್ರ ಬಗ್ಗೆ. ಆಗ ಬಹಿರಂಗವಾದಂಥ ಅಂಶ, ಐ ಥಿಂಕ್ ವೆರಿ ಕನ್ಸರ್ನ್ ಇದು. ಹಾಗಾಗಿ ಈಗ ಶಾಲೆಗಳು ಓಪನ್ ಆದಮೇಲೆ ಇದ್ರ ಕಡೆ ಗಮನ ಹರಿಸಲೇಬೇಕಾದಂಥ ಅನಿವಾರ್ಯತೆ. ಬಹುಶಃ ನಾವು ಸ್ಕೂಲ್ಸ್ ಕ್ಲೋಸ್ ಮಾಡಬೇಕು, ಯಾವಾಗ ತೆಗಿಬೇಕು, ಏನು ತೆಗಿಬೇಕು ಅಂದಾಗ ಖಂಡಿತ ಮಕ್ಕಳಿಗೆ ಆನ್ಲೈನ್ ಬೇಡ ಅಂತೆಲ್ಲ ಹೇಳಿದಾಗ, ಎಳೆ ಮಕ್ಕಳು ಅಂದರೆ LKG UKG ಫಸ್ಟ್ ಸ್ಟ್ಯಾಂಡ್, ಇನ್ಫ್ಯಾಕ್ಟ್ ಇವಾಗ NEP ಪ್ರಕಾರ ಅರ್ಲಿ ಸ್ಟೇಜನ್ನೇ ನಾವು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ಅರ್ಲಿ ಸ್ಟೇಜ್ನಲ್ಲಿ ಅವ್ರಿಗೆ ಎಷ್ಟು ಸ್ಟ್ರಾಂಗಾಗಿ ಏನೇನು ಕೊಡಬಲ್ಲೆವು ಅದೆಲ್ಲ ಕೊಟ್ಟರೆ ಅವ್ರಿಗೆ ತಗೊಳ್ಳೋ ಶಕ್ತಿ ಇರುತ್ತೆ, ಅವ್ರನ್ನ ಬಿಡಬಾರ್ದು ಅಂತ. 82% ಆ್ಯಂಡ್ 95% ಲ್ಯಾಂಗ್ವೇಜ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಲರ್ನಿಂಗ್ನಲ್ಲಿ ಲ್ಯಾಪ್ಸ್ ಬರ್ತಾ ಇದೆ ಮಕ್ಕಳಲ್ಲಿ. ಆ ಕಂಟಿನ್ಯೂಟಿ ಆಫ್ ಲರ್ನಿಂಗ್ ಇಲ್ಲ, ಸಿಂಗಲ್ ಡಿಜಿಟೋ ಡಬಲ್ ಡಿಜಿಟೋ ಏನು ಅಪ್ಲಿಕೇಶನ್ನು ಅಥವಾ ಲ್ಯಾಂಗ್ವೇಜ್ ಫಾರ್ಮೇಷನ್ನು ಬಟ್ ಫೆಮಿಲಿಯಾರಿಟಿ ವಿತ್ ದ ವರ್ಡ್ಸು. ನನಗೆ ಆಶ್ಚರ್ಯ ಆಗುತ್ತೆ, ಫರ್ಗೆಟ್ ಅಬೌಟ್ ಅರ್ಲಿ ಸ್ಟೇಜ್ ಚಿಲ್ಡ್ರನ್, ಈವನ್ ಸೀನಿಯರ್ ಮಕ್ಕಳು 9th 8th ಮಕ್ಕಳು ಬಂದಾಗ ಈ ಅವರಲ್ಲಿ ಕಂಟಿನ್ಯೂಟಿ ಆಫ್ ಲರ್ನಿಂಗ್ ಅಷ್ಟು ಡ್ಯಾಮೇಜ್ ಆಗಲ್ಲ. ಯಾಕೆ ಅಂತಂದರೆ ಆ ಒಂದು ಕಲಿಯುವಿಕೆದು ಒಂದು ಫರ್ಟಿಲಿಟಿ ಬಂದಿರುತ್ತೆ ಅದು ಸ್ಟ್ರಾಂಗ್ ಆಗಿ, ಯಾವಾಗ ಬೇಕಾದ್ರೂ ಆ ಮೆಮರಿನ ಅವರು ರಿಕಲೆಕ್ಟ್ ಮಾಡ್ಕೋಬೋದು. ಅರೆ ಮಕ್ಕಳಲ್ಲಿ ಆ ಥರ ಇರಲ್ಲ, ಅದು ಕಂಟಿನ್ಯೂಟಿ ಇದ್ದರೆ ಮಾತ್ರ 1-to-1 ಅಂತ ಕನೆಕ್ಷನ್ ಕೊಡ್ತಾ ಹೋಗುತ್ತದು. ಅದಕ್ಕೆ ನಾವು ತುಂಬ ಸಲ ಹೇಳಿದ್ವಿ, ಆ ಲರ್ನಿಂಗ್ನ ನಿಲ್ಲಿಸಲೇಬಾರ್ದು ಮಕ್ಕಳಿಗೆ. ಬೇಕಾದ್ರೆ ನೀವು ಸೈಂಟಿಫಿಕ್ಕಾಗಿ ನಾವು ನೋಡಿದ್ರು ಕೂಡ ಅದಕ್ಕೆ ಕ್ಲೀನಾಗಿ ಸೊಲ್ಯೂಷನ್ ಇದೆ. ಆದ್ದರಿಂದ ಈಗ ನಾವು ಏನು ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಗೋ ಬ್ಯಾಕ್
ಒನ್ ಇಯರ್ಸ್ ಬ್ಯಾಕ್ ಪೋರ್ಷನ್ನ ಫಸ್ಟ್ ಅದನ್ನ ರಿವೈಸ್ ಮಾಡಬೇಕಾಗುತ್ತೆ, ಆ ವಾತಾವರಣನ ಸೃಷ್ಟಿ ಮಾಡ. ಶಿಕ್ಷಣ ತಜ್ಞೆ ಡಾಕ್ಟರ್ ಗೀತಾ ರಾಮಾನುಜನ್ ಅವರು ಹೇಳ್ತಿರೋದು ಅಕ್ಷರಶಃ ಸತ್ಯವಾದ ಮಾತು. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಸೌಮ್ಯ ಕಳಸ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸೌಮ್ಯ. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಡಾಕ್ಟರ್ ಗೀತಾ ರಾಮಾನುಜನ್ ಅಫ್ಕೋರ್ಸ್ ನನಗೂ ಗುರುಗಳಾಗಿದ್ದವರು, ಅವ್ರ ಮಾತನ್ನು ಕೇಳಿಸ್ಕೊಂಡ್ರೆ ಅವ್ರು ಖಂಡಿತವಾಗ್ಲೂ ಸತ್ಯ ನನಗೂ ಅನ್ನಿಸ್ತಿದೆ. ಬಟ್ ಹೌ ಟು ಗೋ ಅಬೌಟ್, ಈಗ ಶಾಲೆ ಶುರುವಾದರೆ ಪ್ರಾಥಮಿಕವಾಗಿ ಏನು ಅಡ್ರೆಸ್ ಮಾಡಬೇಕು ಆಕ್ಚುಲಿ ಹಾಗಿದ್ರೆ? ಅಜೀತ್ ಪ್ರೇಮ್ಜಿ ಅವರು ಗ್ರೂಪ್ ಅವ್ರು ಮಾಡಿರುವಂತಹ ಈ ಒಂದು ಸ್ಟಡಿದಲ್ಲಿ ಅವರು ಅದಕ್ಕೆ ಪರಿಹಾರವನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಏನು ಅಂದ್ರೆ, ಈಗಾಗ್ಲೇ ಆಲ್ಮೋಸ್ಟ್ ಒಂದು ವರ್ಷ ಆ ಮಕ್ಕಳಿಗೆ ರೆಗ್ಯುಲರ್ ಶಾಲೆ ಇಲ್ಲದೆ ಇರೋದ್ರಿಂದ ಭಾಷೆ ಮತ್ತು ಗಣಿತ ಇದೆರಡು ಇದು ಕಲಿಕೆಯಲ್ಲಿ ಅವರು ಹಿನ್ನಡೆಯನ್ನು ಖಂಡಿತ ಅನುಭವಿಸಿರ್ತಾರೆ. ಸೊ ಹೊಸ ವರ್ಷ ಶುರು ಆದಾಗ ಮೊದಲಿಗೆ ಈ ಕಳೆದ ವರ್ಷದ ಭಾಷೆ ಮತ್ತು ಗಣಿತ ಏನಿದೆ ಅದನ್ನ ಕಂಟಿನ್ಯೂಸ್ ಆಗಿ ಏನು ಮಾಡಬೇಕು, ಪಾಠಗಳನ್ನ ಮಾಡಬೇಕು. ಯಾವ ರೀತಿ ಅಂತ ಹೇಳಿದ್ರೆ, ಜಾಸ್ತಿ ವೆಕೇಶನ್ ಇಲ್ಲದಂತೆ, ಜಾಸ್ತಿ ರಜೆಗಳು ಇಲ್ಲದಂತೆ ನಿರಂತರವಾಗಿ ಅದನ್ನ ಮಾಡಬೇಕು. ಆ ಕಲಿಕೆಯನ್ನೇ ಮತ್ತೆ ಮನನ ಮಾಡಿದ ನಂತರ ಮಕ್ಕಳಿಗೆ ಮುಂದಿನ ತರಗತಿಗಳಿಗೆ ಆ ಒಂದು ಪಾಠಗಳನ್ನ ಶುರು ಮಾಡಬೇಕು ಅಂತ. ಸೊ ಇದು ಒಂದು ಹೊಸ ಡಿಸೈನ್ ರೀತಿ ಇರಲಾಗುತ್ತೆ, ಅದನ್ನ ಫಾಲೋ ಮಾಡಬೇಕಾಗುತ್ತೆ. ಒಂದು ಇದಕ್ಕೆ ಹೆಚ್ಚಿನ ಸಮಯ ಬೇಕಾಗುತ್ತೆ, ಆ ಕಾರಣದಿಂದ ವೆಕೇಶನ್ ಗಳನ್ನ ಕಟ್ ಮಾಡಬೇಕು. ಆಲ್ಮೋಸ್ಟ್ ಒಂದ್ ವರ್ಷ ಮಕ್ಕಳಿಗೆ ವೆಕೇಶನ್ ಸಿಕ್ಕಂಗೆ ಆಗಿದೆ. ಸೊ ಅದನ್ನ ಕಟ್ ಆಫ್ ಮಾಡಿ ಇದನ್ನ ಶುರು ಮಾಡಿದ್ರೆ, ಜೊತೆಗೆ ಅವರು ಸ್ಕೂಲಿಗೆ ಬರೋದು ಕಂಪಲ್ಷನ್ ಆಗ್ಬೇಕು. ಸೊ ಭಾಷೆ ಆ ಒಂದು ರಿಪೋರ್ಟ್ ನಲ್ಲೇ ಹೇಳಿರೋ ಹಾಗೆ ಭಾಷೆಯನ್ನ ಕಲಿಯೋದು ಕೇವಲ ಪುಸ್ತಕ ಮತ್ತು ಪಠ್ಯಗಳಿಂದ ಮಾತ್ರ ಅಲ್ಲ, ಮಕ್ಕಳು ಅದನ್ನ ತಮ್ಮ ಓರಗೆಯ ಬೇರೆ ಮಕ್ಕಳ ಜೊತೆ ಒಡನಾಟದಿಂದ ಆ ಮಾತಾಡೋದ್ರಿಂದ ಅವರ ಒಳಗೆ ಆ ಭಾಷೆ ಏನೋ ಇಂಪ್ರಿಂಟ್ ಆಗುವಂಥದ್ದು. ಸೊ ಅದು ಮುಂದುವರಿಬೇಕು ಅಂತಂದ್ರೆ ಅವರು ಸ್ಕೂಲಿಗೆ ಬರಬೇಕು, ಸ್ಕೂಲ್ ಅಲ್ಲಿ ಅವರ ಕಮ್ಯುನಿಕೇಶನ್ ಇಂಪ್ರೂವ್ ಆಗ್ಬೇಕು. ಜೊತೆಗೆ ಮ್ಯಾಥ್ಸ್ ನ ಬೇಸಿಕ್ಸ್ ಕೂಡ, ಈ ಫೌಂಡೇಶನ್ ಎಬಿಲಿಟೀಸ್ ಅಂತ ಏನ್ ಹೇಳ್ತಾರೆ, ಸೊ ಫೌಂಡೇಶನ್ ಎಬಿಲಿಟೀಸ್ ಪ್ರೈಮರಿ ಸ್ಕೂಲ್ ನಲ್ಲಿ ಏನ್ ಉಳಿಯತ್ತೋ ಅದೇ ಮುಂದೆ ಕಂಟಿನ್ಯೂ ಆಗುವಂತದ್ದು. ಈಗ ಏನು ಸಬ್ಟ್ರಾಕ್ಷನ್, ಅಡಿಷನ್, ಮಲ್ಟಿಪ್ಲಿಕೇಶನ್ ಇವೆಲ್ಲ ಚಿಕ್ಕ ವಿಚಾರ ಅಂತ ನಮ್ಗೆ ಇವಾಗ ಅನ್ನಿಸ್ಬೋದು, ಬಿಕಾಸ್ ನಾವು ಕೂಡ ಪ್ರೈಮರಿ ಸ್ಕೂಲ್ ಅಲ್ಲಿ ಇರುವಾಗ ಅದು ನಮ್ಮೊಳಗೆ ಆಲ್ಮೋಸ್ಟ್ ಅಡಕಾಗಿ ಹೋಗಿರುತ್ತೆ. ಸೊ ಅದೇ ರೀತಿ ಈ ಮಕ್ಕಳನ್ನು ಅದು ಉಳಿಬೇಕು ಅಂತಂದ್ರೆ ಅವುಗಳನ್ನೇ ಮತ್ತೆ 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 ಹೇಳ್ಕೊಡ್ತಾ ಹೋಗ್ಬೇಕು ಅಂತ. ಸೊ ಒಂದ್ ಅರ್ಥದಲ್ಲಿ ಹೇಳೋದಾದ್ರೆ, ಮುಂದಿನ ತರಗತಿಯ ಪಾಠಗಳನ್ನ ಕಲಿಯುವಂತಹ ಮಗು ಅದ್ರ ಜೊತೆ ಜೊತೆಗೆ ಹಿಂದಿನ ತರಗತಿಯ ಪಾಠಗಳನ್ನ ಮತ್ತೊಮ್ಮೆ ಕಲಿಯುವಂತಹ ಒಂದು ಸಿಚುವೇಶನ್ ಅನ್ನು ನಿರ್ಮಾಣ ಮಾಡಬೇಕು ಅಂತ. ಆಗ ಮಾತ್ರ ಈಗ ಆಗಿರೋ ಲಾಸ್ ಅನ್ನ ಮತ್ತೆ ಅವರು ಕೋಪ್ ಅಪ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಕೂಡ ಆ ಒಂದು ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಹರೀಶ್. ಅಂದ್ರೆ ಈ ಹಿಂದೆ ಅಂದ್ರೆ ಮಕ್ಕಳು ಅಂದಾಗ ಬೆಳೆಯುವ ಪೈರು ಮೊಳಕೆಯಲ್ಲಿ ನಾವು ಯಾವಾಗಲೂ ಕರಿತೀವಿ, ಐ ಥಿಂಕ್ ಅವ್ರಿಗೇನು ಲಾಸ್ ಆಗಿದೆ ಅದನ್ನು ಒಂದು ಕಡೆ ತುಂಬಿಕೊಡ್ಬೇಕು, ಮುಂದೆ ಅದು ಅಡ್ವರ್ಸ್ ಎಫೆಕ್ಟ್ ಆಗಬಾರ್ದು ಅದನ್ನು ನೋಡ್ಕೋಬೇಕು, ಆ ಮೂಲಕ ನೆಕ್ಸ್ಟ್ ಪಾಠ ಏನು ಮಾಡಬೇಕು. ಐ ಥಿಂಕ್ ಸಮಯ ಪಾಠ ಹೇಳಿಕೊಡುವ ಕ್ರಮ ಕೂಡ ಚೇಂಜ್ ಆಗಬೇಕಾಗಿದ್ರೆ ನೆಕ್ಸ್ಟ್ ಇಯರ್. ಈಗ ಪಾಠ ಹೇಳಿಕೊಡೋ ಕ್ರಮ ಅನ್ನೋದಕ್ಕಿಂತ ಈ ಎರಡನ್ನು ಕೋಪ್ ಅಪ್ ಮಾಡುವುದು ಹೇಗೆ ಅನ್ನೋದಕ್ಕೆ ಬಹುಶಃ ಟೀಚರ್ಸ್ಗೆ ಒಂದು ಸ್ಪೆಷಲ್ ಟ್ರೈನಿಂಗ್ ಕೊಡುವಂತಹ ಅವಶ್ಯಕತೆ ಇರುತ್ತೆ. ಯಾಕೆಂದ್ರೆ ಇದು ತುಂಬಾ ಚಿಕ್ಕ ಮಕ್ಕಳ ಮೇಲೆ ಆಗಿರುವಂತಹ ಒಂದು ಸ್ಟಡಿ ಇದು. ಅವರಿಗೆ ಇದರ ಲಾಸ್ ಜಾಸ್ತಿ ಆಗಿರೋದು, ಅವ್ರಿಗೆ ಆನ್ಲೈನ್ ಕ್ಲಾಸಸ್ ಇರ್ಲಿಲ್ಲ. ಆಲ್ಮೋಸ್ಟ್ ಒಂದು ವಾರಕ್ಕೆ ಎರಡು ಕ್ಲಾಸ್, ಒಂದು ಕ್ಲಾಸ್ ಈ ರೀತಿ ಇತ್ತು ಚಿಕ್ಕ ಮಕ್ಕಳು. ಹಾಗಾಗಿ ಆ ಪ್ರೆಷರ್ ಇರಬಾರದು ಅಂತ. ಸೊ ಅದು ಆಟ ಆಡ್ಕೊಂಡೇ ಒಂದು ವರ್ಷ ಅವ್ರು ಕಳೆದು ಹೋಗಿರೋದ್ರಿಂದ ಈ ಒಂದು ಗ್ಯಾಪ್ ನ ಫಿಲ್ ಮಾಡೋ ಚಾಲೆಂಜ್ ತುಂಬಾ ದೊಡ್ಡದಿರುತ್ತೆ. ಆ ಸಣ್ಣ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂದ್ರೆ ನಾವು ಅವ್ರ ಲೆವೆಲ್ಗೆ ಇಳಿದು ಹೇಳ್ಕೊಡ್ಬೇಕಾಗತ್ತೆ, ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತಂದ್ರೆ. ಈ ಹೈಸ್ಕೂಲ್ ಮಕ್ಕಳು ಅಥವಾ ಕಾಲೇಜ್ ಮಕ್ಕಳ ತರ ಏನು ಲ್ಯಾಪ್ಟಾಪ್ ಎದುರುಗಡೆ ಟೀಚರ್ ಪಾಠ ಮಾಡಿದ ಕೂಡಲೇ ಅವ್ರು ಕ್ಯಾಚ್ ಮಾಡ್ಕೊಳಲ್ಲ, ಅವ್ರನ್ನ ಲ್ಯಾಪ್ಟಾಪ್ ಎದುರು ಕೂರ್ಸೋದೇ ಒಂದ್ ದೊಡ್ಡ ಸರ್ಕಸ್ ಆಗಿರುತ್ತೆ ಫಸ್ಟ್ ಆಫ್ ಆಲ್. ಸೊ ಹಾಗಾಗಿ ಅದನ್ನೆಲ್ಲದನ್ನು ಸರಿ ಮಾಡ್ಬೇಕು ಅಂತಂದ್ರೆ, ಒಂದು ಮಗು ರೆಗ್ಯುಲರ್ ಆಗಿ ಶಾಲೆಗೆ ಬರಬೇಕು, ಇನ್ನೊಂದು ಎರಡನ್ನು ಸೇರಿಸಿ ಹೇಗೆ ಮಗುವಿಗೆ ಕಲಿಸ್ಬೇಕು ಅನ್ನೋದ್ರ ಬಗ್ಗೆ ಶಿಕ್ಷಕರಿಗೂ ಒಂದು ತರಬೇತಿಯನ್ನು ಕೊಟ್ಟು ನಂತರ ಈ ಒಂದು ಕೋರ್ಸ್ ಅನ್ನ ಶುರು ಮಾಡಬೇಕಾಗುತ್ತೆ. ಈಗ ಸರ್ವೆ ಆಯ್ತು, ಸರ್ವೆ ರಿಪೋರ್ಟ್ ಬಂತು, ಅದನ್ನ ಬಹಿರಂಗಗೊಳಿಸಿದ್ದಾರೆ, ಇದನ್ನ ಸರ್ಕಾರ ಸಬ್ಮಿಟ್ ಮಾಡ್ತಾರಾ, ಸರ್ಕಾರ ಇಲಾಖೆ ತಗೊಳುತ್ತಾ ಅದನ್ನ, ಹೇಗೆ ಅದು ಮುಂದಕ್ಕೆ ಹೇಗೆ? ಖಂಡಿತ ಹೌದು, ಯಾಕೆಂದ್ರೆ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಅವರು ಏನಿದ್ರೆ ಇದು ಯೂನಿವರ್ಸಿಟಿಯಲ್ಲಿ ಅವರು ಮಾಡಿರುವಂತಹ ಒಂದು ಏನು ಸ್ಟಡಿ, ಇದ್ರ ಜೊತೆನಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರೇನಿದ್ದಾರೆ ಅವರ ಜೊತೆ ಅವರ ಇನ್ಪುಟ್. ಜಸ್ಟ್ ಹೋಲ್ಡ್ ಫಾರ್ ಎ ಸೆಕೆಂಡ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮನೋವೈದ್ಯರಾದಂತಹ ಪ್ರೀತಿ ಪೈ ಅವರಿದ್ದಾರೆ. ಪ್ರೀತಿ ಅವರೇ ನಮಸ್ಕಾರ. ನಮಸ್ತೆ. ಮಕ್ಕಳ ಮೇಲೆ ಈ ಒಂದು ವರ್ಷಗಳ ಆನ್ಲೈನ್ ಕ್ಲಾಸಸ್ಸು, ಮನೆಯಲ್ಲೇ ಇರೋದು, ಅದು ಎಷ್ಟು ಮಟ್ಟಿಗೆ ಪರಿಣಾಮ ನಕಾರಾತ್ಮಕವಾಗಿ ಪರಿಣಾಮ ಬೀರಿದೆ, ಮುಂದೆ ಹೇಗಿರಬೇಕು ಅಂತ ಒಂದು ಸರ್ವೆ ರಿಪೋರ್ಟ್ ಬಂದಿದೆ, ಹೇಗೆ ಮೊದಲನೇ ಕಮೆಂಟ್ ಮೇಡಮ್, ಮಕ್ಕಳಿಗೆ ಹೇಗಿರುತ್ತೆ ಪರಿಸ್ಥಿತಿ ಮನಸ್ಥಿತಿ ಈಗ? ಸರ್, ಮೊದಲನೇದಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಒಂದು ವರ್ಷದಲ್ಲಿ ಪ್ಯಾಂಡಮಿಕ್ಕಿನ ಪರಿಸ್ಥಿತಿಯನ್ನ ನಾವು ನಮ್ಮ ಜೀವಮಾನದಲ್ಲೇ ಮೊದಲನೇ ಸಲ ಅನುಭವಿಸ್ತಾ ಇರೋದು. ಸೊ ಅಷ್ಟು ಮಕ್ಕಳಲ್ಲಿ
ಶಾಲೆಗೆ ಹೋಗದೆ ಅವ್ರನ್ನ ಮನೆಯಲ್ಲಿ ಕೂರಿಸ್ಬೇಕು ಅನ್ನುವಂತ ಒಂದು ಮನೋಪ್ರವೃತ್ತಿಯಿಂದ ಪ್ರಾಯಶಃ ಶಾಲೆ ಕ್ಲೋಸ್ ಆಗಿಲ್ಲದಿದ್ರು. ಅವಶ್ಯಕತೆಯಿಂದ ಮತ್ತೆ ನಮಗೆ ಈ ಕೊರೋನಾ ಪ್ಯಾಂಡಮಿಕ್ ನ ಹೇಗೆ ಹ್ಯಾಂಡಲ್ ಮಾಡೋದು ಗೊತ್ತಾಗಿಲ್ದಿರೋದ್ರಿಂದ ಶಾಲೆಗಳನ್ನ ಮುಚ್ಚುವಂತ ಪರಿಸ್ಥಿತಿ ಬಂದಿತ್ತು. ಕರೆಕ್ಟ್. ಇದ್ರ ಜೊತೆಗೆ ಇನ್ನೊಂದೇನಂದ್ರೆ ನಾವು ಮಕ್ಕಳ ಬುದ್ಧಿಮತ್ತೆಯೋ ಅಥವಾ ನೆನಪಿನ ಶಕ್ತಿಯನ್ನು ಈ ಒಂದು ವರ್ಷ ಕಡಿಮೆ ಮಾಡಿದೆ ಅಂತ ಹೇಳೋದಕ್ಕೆ ಯಾಕೆ ಸಾಧ್ಯ ಆಗಲ್ಲ ಅಂದ್ರೆ, ಬುದ್ಧಿಮತ್ತ ಅಥವಾ ಐಕ್ಯೂ ಅಂತ ಏನ್ ಹೇಳ್ತೀವಿ ಅದು ನಾವು ಹುಟ್ಟಿ ಬೆಳಿಬೇಕಾದ್ರೇನೆ ನಮಗೆ ಅನುವಂಶಿಕವಾಗಿ ನಮ್ಮ ಏನಂತಾರೆ ಹೆರಿಡಿಟ್ರಿ ಆಗಿ ಅಥವಾ ನಾವು ಹುಟ್ಟಬೇಕಾದ್ರೇನೆ ಬರೋ ಒಂದು ವಿಷಯ. ಸೊ ಅದು ಹೋಗ್ತಾ ಹೋಗ್ತಾ ಚೇಂಜ್ ಆಗೋದಿಲ್ಲ. ಈಗ ಒಂದು ವರ್ಷ ಶಾಲೆ ಇಲ್ಲ ಅಂದಾಗ ನನ್ನ ಬುದ್ಧಿಮಟ್ಟ ಕಡಿಮೆ ಆಗತ್ತೆ, ಒಂದು ವರ್ಷ ಜಾಸ್ತಿ ಶಾಲೆಯಲ್ಲಿ ಕೂತ್ಕೊಂಡು ಪಾಠ ಕೇಳಿದೆ ಅಂದ್ರೆ ಜಾಸ್ತಿ ಆಗತ್ತೆ ಅನ್ನುವಂತದ್ದಲ್ಲ. ಅದು ನಾವು ಹುಟ್ಟಿ ಬೆಳಿಬೇಕಾದ್ರೆ ಬರುವಂತ ಒಂದು ಪ್ರಾಕ್ಟೀಸ್ ಮೇಕ್ಸ್ ಅಲ್ವಾ ಯಾವಾಗಲೂ ಕೂಡ. ಬಟ್ ವಾಟ್ ಹ್ಯಾಸ್ ಮೇಡ್ ದ ಡಿಫರೆನ್ಸ್ ಅಂದ್ರೆ ಸರ್, ಒಂದು ವರ್ಷ ಮಕ್ಕಳು ಮನೇಲಿ ಇರ್ಬೇಕಾದ್ರೆ ಅವರಿಗೆ ಬೇಕಾಗಿರುವಂತ ಒಂದು ಡಿಸಿಪ್ಲಿನ್ ರೂಟೀನ್ ಯಾವ್ದು ಶಾಲೆಯಲ್ಲಿ ಆಗ್ತಿತ್ತು ಅದು, ಅದರ ಜೊತೆಗೆ ಟೀಚರ್ ಜೊತೆಗೆ ಎಂಗೇಜ್ಮೆಂಟ್. ಚಿಲ್ಡ್ರನ್ ಆರ್ ವೆರಿ ಕ್ಯೂರಿಯಸ್ ಕ್ರಿಯೇಟರ್ಸ್ ಬೈ ಬರ್ತ್. ಅವ್ರಿಗೆ ಏನಾದ್ರೂ ಒಂದು ಹೊಸ ವಿಷಯ ಕಲಿಯೋದಕ್ಕೆ ಆಸಕ್ತಿ ಇರತ್ತೆ. 4-9 ವರ್ಷದ ಮಕ್ಕಳಲ್ಲಿ ತುಂಬಾ ಗ್ರಾಸ್ಪಿಂಗ್ ಎಬಿಲಿಟಿ ಜಾಸ್ತಿ ಇರತ್ತೆ. ಸೊ ಈ ಗ್ರಾಸ್ಪಿಂಗ್ ಎಬಿಲಿಟಿ ಇರುವಂತ ಸಮಯದಲ್ಲಿ ನಾವು ಅವರಿಗೆ ಬೇಕಾಗಿರುವಂತ ಕ್ರಿಯಾಸೂಚಿಗಳನ್ನ ತುಂಬಿದ್ರೆ ಕಲಿಕೆ ತುಂಬಾ ಚೆನ್ನಾಗಿ ಆಗ್ತಿತ್ತು. ಬಟ್ ಈ ಒಂದು ವರ್ಷದಲ್ಲಿ ಆ ಒಂದು ಅವಕಾಶವನ್ನ ನಾವು ಕಳ್ಕೊಂಡಿರೋದ್ರಿಂದ ಮಕ್ಕಳ ಬುದ್ಧಿಮತ್ತೆಗೇನು ತೊಂದರೆ ಆಗಿಲ್ದಿದ್ರು ಸಹ ಅವರು ಯೋಚನೆ ಮಾಡುವಂತದ್ದು ಒಂದು ಏನಂತಾರೆ ಒಂದು ದಾರಿ ಅಂತ ಹೇಳ್ತಾರಲ್ಲೋ, ಒಂದು ಥಿಂಕಿಂಗ್ ಪ್ಯಾಟರ್ನ್ ಇರ್ಬಹುದು, ಯಾವ ವಿಷಯಕ್ಕೆ ಬೇಕಾಗಿರುವಂತ ಫೋಕಸ್ ಇರ್ಬಹುದು, ಕಾನ್ಸಂಟ್ರೇಟ್ ಮಾಡಿ ಒಂದು ಕಡೆ ಕೂರುವಂತ ಎಬಿಲಿಟಿ ಇರ್ಬಹುದು, ಅವರು ಶಿಕ್ಷಕರ ಜೊತೆಗೆ ಇಂಟರಾಕ್ಟ್ ಮಾಡಿ ಹೊಸ ವಿಷಯಗಳನ್ನ ಕಲಿಯುವಂತ ಒಂದು ಅವಕಾಶವನ್ನ ಇರ್ಬಹುದು, ಇವೆಲ್ಲವನ್ನು ಪ್ರಾಯಶಃ ಕಳ್ಕೊಂಡಿದ್ದಾರೆ ಅವರು. ಅದರಿಂದಾಗಿ ಇಫ್ ಐ ಆಸ್ಕ್ ಯು, ಈ ತರ ಟೀಚ್ ಮಾಡ್ಬೇಕಾದ್ರೆ, ಈ ತರದ್ ಕಲಿಸ್ಕೊಡ್ಬೇಕಾದ್ರೆ ಈಗ ಟೀಚರ್ಸ್ ಕೂಡ ಬೇರೆ ತರನೇ ರೆಡಿ ಆಗ್ಬೇಕು ನನ್ನ ಪ್ರಕಾರ. ಎನಿಥಿಂಗ್ ಟು ಸೇ ಟೀಚರ್ಸ್ ಏನ್ ಹೇಳಕ್ ಬಯಸ್ತೀರಿ? ವಿಚ್ ಇಸ್ ಟ್ರೂ ಸರ್, ಅಂದ್ರೆ ಈಗ ಆನ್ಲೈನ್ ಕ್ಲಾಸಸ್ ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಟೀಚರ್ಸ್ಗೂ ಸಹ ಈ ಇಂಟರ್ಫೇಸ್ ಏನಿದೆ ಈಗ ಕಂಪ್ಯೂಟರ್ ಮತ್ತೆ ಮಕ್ಕಳ ಜೊತೆಗೆ ಮಾತಾಡುವಂತ ಇಂಟರ್ಫೇಸ್ ಅಷ್ಟು ಚೆನ್ನಾಗಿ ಅರ್ಥ ಆಗಿರ್ಲಿಲ್ಲ. ಯಾಕಂದ್ರೆ ನಾವು ಅದನ್ನ ಹಿಂದೆ ಎಂದು ತುಂಬಾ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದಿರೋ ವಿಷಯ ಇದು. ಈ ವರ್ಷದಲ್ಲೇ ಬಹಳಷ್ಟು ಕಲ್ತಿದೀವಿ ಅದರಲ್ಲಿ. ಅಂಡ್ ಯಾವಾಗ್ಲೂ ಸಹ ಎದ್ರಿ ಕೂತ್ಕೊಂಡು ಮಕ್ಕಳ ಜೊತೆಗೆ ಇಂಟ್ರಾಕ್ಟ್ ಮಾಡಿ ಅವ್ರಿಗೆ ಎಷ್ಟು ಅರ್ಥ ಆಗಿದೆ ಎಷ್ಟು ಅರ್ಥ ಆಗಿಲ್ಲ ಅಂತ ನೋಡ್ಕೊಂಡು ಪಾಠ ಮಾಡೋದಕ್ಕೂ ಈ ಟೆಕ್ನಿಕಲಿ ಕೂತ್ಕೊಂಡು ಒಂದು ಕಂಪ್ಯೂಟರ್ ಮುಂದೆ ಪಾಠ ಮಾಡಿ ಮಕ್ಕಳಿಗೆ ಅರ್ಥ ಮಾಡಿಸೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಈಗ ಒಂದು ಗಂಟೆ ಆನ್ಲೈನ್ ಕ್ಲಾಸ್ ಇದ್ರೂ ಸಹ ಅದರಲ್ಲಿ ಒಂದು 15-20 ನಿಮಿಷ ಈ ಮಕ್ಕಳನ್ನ ಒಂದು ಕಡೆ ಕೂರಿಸೋದ್ರಲ್ಲಿ ಅವರಿಗೆ ಪಾಠವನ್ನ ಹೇಳೋದ್ರಲ್ಲಿ ಅಥವಾ ಅಟೆಂಡೆನ್ಸ್ ತಗೊಳೋದ್ರಲ್ಲೇ ಸಮಯ ಆಗತ್ತೆ ಹೊರತು ಮಕ್ಕಳ ಜೊತೆಗೆ ಆಕ್ಟಿವ್ ಆಗಿ ಎಂಗೇಜ್ಮೆಂಟ್ ಸ್ವಲ್ಪ ಕಷ್ಟ ಆಗತ್ತೆ. ಬಟ್ ಇರೋದ್ರಲ್ಲಿ ಅದು ವಾಸಿ ಅನ್ನೋ ಕಾರಣಕ್ಕಾಗಿ ಪ್ರಾಯಶಃ ಅದನ್ನ ಬಹಳಷ್ಟು ಶಾಲೆಗಳು ಬಳಕೆ ಮಾಡ್ಕೊಂಡಿದ್ದಾರೆ. ಸೊ ಹಾಗಿರೋದ್ರಿಂದ ಆಸ್ ಟೀಚರ್ಸ್ ಮೇ ಬಿ ಒಂದ್ಸಲ ಶಾಲೆಗಳು ಶುರು ಆದ್ಮೇಲೆ ದ ಅಡ್ವೈಸ್ ವುಡ್ ಬಿ ದಟ್ ಈಗ ಒಂದ್ಸಲ ಏನು ಒಂದು ವರ್ಷದ ಲರ್ನಿಂಗ್ ಹಿಂದೆ ಉಳಿದಿದ್ದಾರೆ ಮಕ್ಕಳು ಅಥವಾ ಪ್ರೈಮರಿ ಸ್ಕೂಲ್ ಅಲ್ಲಿ ಅವರಿಗೆ ಕಾನ್ಸೆಪ್ಟ್ ಟ್ರೈನಿಂಗ್ ನಲ್ಲಿ ಮತ್ತೆ ಬೇಸಿಕ್ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನೇನು ಕಷ್ಟ ಆಗಿದೆ ಪ್ರಾಯಶಃ ಅದನ್ನ ತುಂಬಿಸ್ಕೊಂಡು ಮುಂದಿನ ವರ್ಷಕ್ಕೆ ಕಾಲಿಟ್ರೆ ಮಕ್ಕಳಿಗೂ ಸುಲಭ ಆಗ್ಬಹುದು, ಟೀಚರ್ಗೂ ಒಂದ್ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೋದೇನೋ ಅಂದ್ರೆ ಆನ್ ಪ್ರಯಾರಿಟಿ ಇದನ್ನ ಅಡ್ರೆಸ್ ಮಾಡ್ಲೇಬೇಕು ಹಂಗ್ ನೋಡಕ್ಕೋದ್ರೆ, ಬಿಕಾಸ್ ಇದೇ ಮುಂದಿನ ದಿನಗಳಲ್ಲಿ ಬೇಸ್ ಆಗುತ್ತೆ ಮಕ್ಕಳಿಗೆ. ಪಾಠವನ್ನ ಅವರು ಬಾಯ್ಪಾಠ ಹೊಡೆಯೋದ್ರಲ್ಲಿ ಹೆಚ್ಚಿಗೆ ಅವರ ಬುದ್ಧಿಮತ್ತವೋ ಅಥವಾ ಅವರ ನೆನಪಿನ ಶಕ್ತಿಯೋ ವೃದ್ಧಿ ಆಗೋದು ಬಹಳಷ್ಟು ಕಷ್ಟ. ಕಾನ್ಸೆಪ್ಟ್ ಟ್ರೈನಿಂಗ್, ರೀಡಿಂಗ್, ರೈಟಿಂಗ್, ಅರಿಥ್ಮೆಟಿಕ್, ಓದೋದು ಹೇಗೆ, ಬರೆಯೋದು ಹೇಗೆ, ಅರಿಥ್ಮೆಟಿಕ್ ಒಂದು ಬೇಸಿಕ್ ಲೆಕ್ಕಗಳನ್ನ ಮಾಡೋದು ಹೇಗೆ, ಜೊತೆಗೆ ಇದು ಪರಿಣಾಮ ಬೀರಬಹುದು ಅಂತ. ಮೇಡಮ್, ಈಗ ಸ್ಕೂಲ್ ಇದ್ದಿದ್ರೆ ಮಕ್ಕಳಿಗೆ ಸ್ಪೋರ್ಟ್ಸ್ ಇರ್ತಿತ್ತು, ಎಕ್ಸ್ಟ್ರಾ ಕರಿಕುಲರ್ ಆಕ್ಟಿವಿಟೀಸ್ ಇರ್ತಿತ್ತು, ಇವಾಗ ಯಾವುದು ಇಲ್ಲ ಒಂದು ವರ್ಷದಲ್ಲಿ, ಅದು ಕೂಡ ಒಂದಷ್ಟು ಪರಿಣಾಮ ಬೀರಿದ್ಯಾ? ಡೆಫಿನೆಟ್ಲಿ ಅಂತ ಅನ್ಕೋಬಹುದು ಸರ್. ನಾವೇ ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ನೋಡ್ತಾ ಇರ್ಬೇಕಾದ್ರೆ ಮಕ್ಕಳಲ್ಲಿ ಇರುವಂತ ಆತಂಕದ ಕಾಯಿಲೆಗಳು ಅಥವಾ ADHD ಅಂತ ಹೇಳ್ತೀವಿ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ಸ್, ಬಿಹೇವಿಯರಲ್ ಸಿಂಪ್ಟಮ್ಸ್, ಡಿಪ್ರೆಷನ್, ನಿದ್ದೆ ಕಡಿಮೆ ಆಗಿರುವಂತದ್ದು, ಮೊಬೈಲ್ ಎಡಿಕ್ಷನ್ ಜಾಸ್ತಿ ಆಗಿರುವಂತದ್ದು, ಇವನ್ನೆಲ್ಲ ನಾವು ಈಗ ಹೆಚ್ಚೆಚ್ಚೆ ನೋಡ್ತಾ ಇದೀವಿ. ಪ್ರಾಯಶಃ ಅದು ಯಾಕೆ ಆಗ್ತಾ ಇದೆ ಅಂದ್ರೆ ಮಕ್ಕಳಿಗೆ ಒಂದು ಶಾಲೆ ಇಲ್ಲ ಅನ್ನೋದು ಬಿಟ್ರೆ ಎರಡನೇದು ಹೊರಗೋಗಿ ಆಟ ಆಡುವಂತ ಒಂದು ಅವಕಾಶವನ್ನು ಅವ್ರು ಕಳ್ಕೊಂಡಿದ್ದಾರೆ. ಇವತ್ತು ವರ್ಷದಲ್ಲಿ ಹೊರಗೋದ್ರೆ ಅವರಿಗೆ ಕೊರೋನಾ ಬರುತ್ತೆ ಅನ್ನುವಂತ ಹೆದರಿಕೆಗೆ ಮನೆಯಲ್ಲೇ ಉಳಿಸ್ಕೊಳ್ಳುವಂತ ಒಂದು ಪರಿಸ್ಥಿತಿ ಇದು ಮಕ್ಕಳಿಗೆ ಬಹಳಷ್ಟು ಅಸಹಜ. ಯಾಕಂದ್ರೆ ಒಂದು ಪರ್ಸನಾಲಿಟಿ ತುಂಬಾ ಚೆನ್ನಾಗಿ ಸರ್ವತೋಮುಖವಾಗಿ ಬೆಳವಣಿಗೆ ಆಗ್ಬೇಕು ಅಂದ್ರೆ ಆಟಾನು ಬೇಕು, ಪಾಠಾನು ಬೇಕು, ಬೇರೆಯವ್ರ ಜೊತೆಗೆ ಅವರು ಮಾತಾಡ್ಲೂ ಬೇಕು, ಒಂದು ಸೋಶಿಯಲ್ ಸ್ಕಿಲ್. ಡಾಕ್ಟರ್ ಪ್ರೀತಿ ಅವರೇ, ನ್ಯೂಸ್ 18 ಮೂಲಕ ಈಗ ಕೋಟ್ಯಾಂತರ ಜನ ನೋಡ್ತಿದ್ದಾರೆ, ಪೇರೆಂಟ್ಸ್ ಇರ್ತಾರೆ, ಮಕ್ಕಳು ನೋಡ್ತಿರ್ತಾರೆ, ನಿಮ್ಮಿಂದ ಒಂದು ಸಜೆಷನ್ ಕೊಡೋದಾದ್ರೆ, ಇನ್ನೂ ಒಂದಷ್ಟು ತಿಂಗಳು ಮನೆಯಲ್ಲೇ ಇರಬೇಕಾಗುತ್ತೆ, 1-5 ಪುಟಾಣಿ ಮಕ್ಕಳೆಲ್ಲ, ಅವ್ರು ಹೇಗೆ ರುಟೀನ್ ಚೇಂಜ್ ಮಾಡ್ಕೋಬಹುದು ಮನೆಯಲ್ಲೇ, ಅಥವಾ ಪೇರೆಂಟ್ಸ್ಗೆ ಏನಾದರೂ ನೀವು ಮೆಸೇಜ್ ಕೊಡ್ಬೋದಾ ಪ್ಲೀಸ್?
ಹೌದು, ನಂಗನ್ಸತ್ತೆ ಒಂದನೇದಾಗಿ ಒಂದು ಶಿಸ್ತಿನ ಒಂದು ಟೈಮ್ ಟೇಬಲ್, ಬೆಳಗಿಂದ ಸಂಜೆ ತನಕ ಹೇಗೆ ನಾವು ಮಕ್ಕಳಿಗೆ ಶಾಲೆಗೆ ಕಳಿಸ್ಬೇಕಾದ್ರೆ ಇಂಥ ಟೈಮ್ನಲ್ಲಿ ಊಟ, ಇಂಥ ಟೈಮ್ನಲ್ಲಿ ಓದು, ಇಂಥ ಟೈಮ್ನಲ್ಲಿ ಆಟ ಅಂತ ಏನು ನಾವು ಒಂದು ಟೈಮ್ ಟೇಬಲ್ ನ ವೇಳಾಪಟ್ಟಿಯನ್ನು ಹಾಕೊಂಡಿರ್ತೀವೋ ಅಂತ ಒಂದು ವೇಳಾಪಟ್ಟಿಯನ್ನ ಸೃಷ್ಟಿಸ್ಕೊಳ್ಳೋದು ಬಹಳಷ್ಟು ಮುಖ್ಯ. ಮಕ್ಕಳು ಮಾತ್ರ ಅಲ್ಲ, ಮನೆಯಲ್ಲಿರೋ ಪೋಷಕರು ಕೂಡ. ಅವಾಗ ಒಂದು ಸೆಮ್ಬ್ಲೆನ್ಸ್ ಆಫ್ ನಾರ್ಮಲ್ಸಿ ಅಂತ ಹೇಳ್ತೀವಿ, ನಮ್ಮ ಜೀವನದಲ್ಲಿ ನಾವು ಬೆಳಗಿಂದ ರಾತ್ರಿ ಮಾಡುವಂತ ಕೆಲಸಗಳಲ್ಲಿ ಒಂದು ಶಿಸ್ತು ಇರುತ್ತೆ. ಒಂದು ಎರಡನೇದು ಮಕ್ಕಳು ಅವರ ಪೋಷಕರು ಅವ್ರ ಮಕ್ಕಳ ಜೊತೆಗೆ ಸ್ವಲ್ಪ ಸಮಯವನ್ನ ಕಳೆದು ಕಲಿಕೆಯ ಮಟ್ಟ ಹೇಗಿದೆ ಅಂತ ನೋಡ್ಕೊಳ್ಳೋದು ಬಹಳಷ್ಟು ಮುಖ್ಯ ಅಂತ ಅನ್ಸುತ್ತೆ. ಸೊ ಅವರು ಓದ್ತಾ ಇದಾರ ಬಟ್ ಜಸ್ಟ್ ಅಲ್ಲಿ ಆನ್ಲೈನ್ ಕ್ಲಾಸ್ ನಲ್ಲಿ ಮಾಡ್ತಿರೋ ಹೋಮ್ವರ್ಕ್ ಮಾಡ್ತಿದಾರ ಅಂತ ಗಮನಿಸೋದ್ ಬಿಟ್ಟು ಅವರಿಗೆ ಓದ್ ಎಷ್ಟು ಅರ್ಥ ಆಗಿದೆ, ಲೆಕ್ಕ ಎಷ್ಟು ಅರ್ಥ ಆಗಿದೆ, ಅವರು ಎಷ್ಟು ಸುಲಭವಾಗಿ ಓದ್ತಾ ಇದಾರೆ, ಅವ್ರು ಓದಿದ್ದನ್ನ ಅರ್ಥ ಮಾಡ್ಕೊಳ್ತಾ ಇದ್ರ, ಇದನ್ನ ಒಂದು ಸ್ವಲ್ಪ ಗಮನಿಸಿದ್ರೆ ತಮ್ಮ ತಮ್ಮ ಮಕ್ಕಳ ಬಗ್ಗೆ ಒಂದು ಅವ್ರು ಯಾವ ಹಂತದಲ್ಲಿ ಬೆಳೆದಿದ್ದಾರೆ, ಯಾವ ಹಂತದಲ್ಲಿ ಓದ್ತಿದ್ದಾರೆ ಅನ್ನುವಂತ ಅರಿವು ಪೋಷಕರಿಗೆ ಬರೋ ಸಾಧ್ಯತೆ ಇರುತ್ತೆ. ಸೊ ಮುಂದಿನ ವರ್ಷಕ್ಕೆ ಪ್ರಾಯಶಃ ಶಾಲೆಗೆ ಹೋಗೋ ಅಷ್ಟರಲ್ಲಿ ಅವರ ಮಕ್ಕಳು ಎಷ್ಟು ಕಲ್ತಿದ್ದಾರೆ ಅನ್ನೋ ಒಂದು ಫೀಡ್ಬ್ಯಾಕ್ ನ ಅವರು ಟೀಚರ್ಸ್ಗೆ ಕೊಟ್ರೆ ಅಲ್ಲಿನಿಂದ ಅವರು ಪಾಠವನ್ನ ಮುಂದುವರೆಸಿದ್ರೆ ಪ್ರಾಯಶಃ ಮಕ್ಕಳಿಗೂ ಒಳ್ಳೇದಾಗಬಹುದು, ಅವ್ರ ಕಲಿಕೆಯಲ್ಲೂ ಹಿಂದೆ ಉಳಿದೇ ಇರೋ ಹಾಗೆ ನಾವು ನೋಡ್ಕೊಳ್ಳೋಣ. ಪಾಯಿಂಟ್ ಪಾಯಿಂಟ್ ಡಾಕ್ಟರ್ ಪ್ರೀತಿ ಪಾಯಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯಿನಿಂಗ್ ಅಸ್. ಮನೋವೈದ್ಯೆ ಹಲವಾರು ಉಪಯುಕ್ತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಂಗೆ ನೋಡೋಕೆ ನಂಗೆ ಈಗ ಅನಿಸ್ತಾ ಇದೆ, ತುಂಬ ಜನರು ಮನೇಲಿ ಈ ಥರದ್ದೆಲ್ಲ ಆಗಿರಬಹುದು ಅಥವಾ ತುಂಬ ಜನ ಇದರಿಂದ ಓವರ್ಕಮ್ ಮಾಡಿರ್ಬೋದು, ಇನ್ಯಾರಿಗೂ ಮೆಸೇಜ್ ಕೊಡಬೇಕು ಅಂತಿರ್ಬೋದು. ಸೊ ನೀವು ಕೂಡ ನೇರವಾಗಿ ಫೋನ್ ಮಾಡಿ ಇದ್ರ ಬಗ್ಗೆ ಮಾತಾಡಿದ್ರೆ ಖಂಡಿತವಾಗ್ಲೂ ಪ್ಲಾಟ್ಫಾರ್ಮ್ ಓಪನ್ ಮಾಡ್ತೀನಿ. ಫೋನ್ ನಂಬರ್ ಡಿಸ್ಪ್ಲೇ ಮಾಡ್ತಿದ್ದೀವಿ.